ಹಲೋ ಸರ್, ನಮಸ್ಕಾರ ಸರ್. ಏನ್ ಹೇಳಿ, ಯಾರು ಹೇಳಿ, ಬೇಗ ಹೇಳಿ. ಸರ್, ನನ್ನ ಹೆಸರು ನಿಖಿಲ್ ಅಂತ. ನಾನು ಇದರಿಂದ ಕೆಆರ್ಪುರದಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ನನ್ನ ಪ್ರಶ್ನೆ ತುಂಬಾ ಸಿಂಪಲ್ ಸರ್. ಪ್ರಶ್ನೆ ಕೇಳಬಾರ್ದು ಮನೆಯಲ್ಲಿ ಅಂತ ಹೇಳಿದಿನಲ್ಲೋ, ಸರ್, ಪ್ಲೀಸ್ ಸರ್, ಪ್ರಶ್ನೆ ನುಂಗ್ಬೇಡ. ಇದಕ್ಕೊಂದೇ ಒಂದು ಉತ್ತರ ಕೊಟ್ಬಿಡಿ ಸರ್. ತುಂಬಾ ಪರ್ಸನಲ್ ಆದ್ರೆ ಡಿಪ್ರೆಸ್ ಕೊಡಲ್ಲ, ಆಗಿದೀನಿ. ಪರ್ಸನಲ್ ಎಲ್ಲ ಏನಿಲ್ಲ ಸರ್. ಹೇಳಿ ಬೇಗ. ಸರ್, ಮನೆ ನಿಮ್ದು ಇಲ್ಲ ಅಂದ್ರೆ ಜ್ಯೋತಿಷ ಹತ್ರ ಕಷ್ಟ ಇದು, ಹೋದ್ರೆ ನಿಮ್ದು ಇಲ್ಲ ಸೂಕ್ತನೋ ಅಂದ್ರೆ ನೀವು ಇಲ್ವಾ? ಒದ್ದಾಕ್ಬಿಡ್ತೀನಿ. ಏನ್ ದೇಶದ ಬಗ್ಗೆ ಕೇಳ್ತಾ ಇದೀಯ ನೋಡು, ನಿಮ್ದು ಇಲ್ಲ ಅಂದ್ರೆ ನಿಂದದು. ಅಲ್ಲ ಸರ್, ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಈಗ ಒಂದ್ ಕುಟುಂಬಕ್ಕೆ ನೆಮ್ಮದಿ ಇಲ್ಲ ಅನ್ಕೊಳ್ಳಿ, ಆ ಕುಟುಂಬ ಜ್ಯೋತಿಷದ ಮೊರೆ ಹೋಗುತ್ತೆ, ಅದು ಸೂಕ್ತನಾ ಇಲ್ವಾ? ಜ್ಯೋತಿಷ್ಯದ ಹೌದು ಸರ್, ಮೊರೆ ಎಲ್ಲ ಹೋಗಿದೆ, ಅದು ಜ್ಯೋತಿಷ್ಯರ ಮೊರೆ ಹೋಗಿದೆ. ಜ್ಯೋತಿಷ್ಯರು ಹೌದು ಮಾಡೋ ಸರ್, ತಪ್ಪಿಗೆ ಜ್ಯೋತಿಷನ ಯಾಕೋ ಅಂತೀಯ ಕತ್ತೆ. ಸಾರಿ ಸರ್. ನೀನು ಡಾಕ್ಟರ್ಗಳು ಮೊರೆ ಹೋಗಿದೀಯ, ಮೆಡಿಸಿನ್ ಮೊರೆ ಹೋಗಿದೆಯನ್ನು ನೀನು. ಇಲ್ಲ ಸರ್, ಮತ್ತೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಲೈಕ್ ಎಲ್ಲ ಕುತ್ಕೊಂಡು ಮಾತಾಡಿ ಶಾರ್ಟ್ ಔಟ್ ಮಾಡ್ಕೋಬಹುದು. ಮತ್ತೆ ನಿಜವಾದ ಅದು ಬಿಟ್ಟು ಜ್ಯೋತಿಷಿ ಆದ್ರೆ ಅವನು ಹೇಳೋದು ಅದನ್ನೇ, ಎಲ್ಲರೂ ಕುತ್ಕೊಂಡು ಸಾಲ್ಟ್ ಔಟ್ ಮಾಡಿ ಅಂತ. ಎಲ್ಲರ ಅಭಿಮುಖ ಮಾಡಿ, ಎಲ್ಲಾರು ಮನೆಯ ಕೇಂದ್ರದ ಕಡೆ ಮುಖ ಮಾಡಿ ನೋಡಿ ಅಂತ ಹೇಳಿ, ವೈಮನಸ್ಸುಗಳನ್ನ ತಿದ್ದಿ, ವೈಮನಸ್ಸುಗಳನ್ನೆಲ್ಲ ತಿದ್ದಿ ಒಟ್ಟು ಮಾಡಿ ಅವನ್ ಸಾಲ್ವ್ ಮಾಡ್ತಾನೆ. ನೀವು ಯಾರೋ ಕಳ್ಳರ ಹತ್ರ ಹೋಗ್ಬಿಟ್ಟು ಜ್ಯೋತಿಷಿ ಅಂತ ಹೇಳಿದ್ರೆ ನನ್ನ ಹತ್ರ ಬರ್ತೀವಿ ಕತ್ತೆ, ಇಡೋಫನ. ಸಾರಿ ಸರ್, ಸರ್ ಅವ್ರ ಹತ್ರ ಸರ್, ಪ್ಲೀಸ್ ಸರ್ ಹೇಳು, ಉತ್ತರ ಕೊಟ್ಬಿಡಿ ಸರ್ ಇದಕ್ಕೆ. ಹೇಳಿದ್ನಲ್ಲೋ, ಇಷ್ಟೆಲ್ಲ ಉತ್ತರ ಕೊಟ್ರು ಮತ್ತೆ ಕೇಳ್ತಿಯಲ್ಲೋ. ನಿಮ್ ಮನೆಯವರು ತಪ್ಪು, ಜ್ಯೋತಿಷರ ಮೊರೆ ಹೋಗಿ ಇರೋ ಇವಾಗ ದುಡ್ಡಿಲ್ಲ ಅಂತ ಜ್ಯೋತಿಷರ ಹತ್ರ ಹೋದ್ರೆ ಅವ್ರು ಇನ್ನೂ ದುಡ್ಡು ತಗೊಂಡು ಇನ್ನೂ ಖಾಲಿ ಮಾಡಿ ಕಳಿಸ್ತಾರೆ ನಿಮ್ಗೆ. ಅದು ನಿಜಾನೇ ಸರ್, ಅದು ಅನುಭವ ಆಗಿದೆ. ಮತ್ತೆ ಇಡು, ಸರ್ ಥ್ಯಾಂಕ್ ಯು ಸರ್. ಸಾಲ ಮಾಡಬೇಡ ಅಂತ ಹೇಳ್ಕೊಡೋದು ಜ್ಯೋತಿಷಿ ಕಣ, ಸಾಲ ಮಾಡಿ ನನ್ ಫೀಸ್ ಕಟ್ಟು ಅನ್ನೋನು ಜ್ಯೋತಿಷಿ ಆಗೋಕ್ ಸಾಧ್ಯನೇ ಇಲ್ಲ. ಜ್ಯೋತಿಯ ಅಭ್ಯಾಸ ಜ್ಯೋತಿಷ ಕಣ, ಜ್ಯೋತಿ ಅಂದ್ರೆ ಆತ್ಮ ಕಣ, ಆತ್ಮದ ಅಭ್ಯಾಸ ಮಾಡಿರ್ಬೇಕು. ಆತ್ಮ ಅಂದ್ರೆ ಏನ್ ಹೇಳೋದು, ಅದು ಅತಿ ಪವಿತ್ರವಾದ ವಸ್ತು, ಅದು ಪರಮಾತ್ಮನ ಒಂದು ಅಂಗ, ಅದು ಜೀವಾತ್ಮ ಅಲ್ಲಿನೋ. ಸರ್, ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕ್ತೀರಾ? ಹಾಕ್ಲೇ ಬೇಡವಾ? ಹಾಕಿ ಸರ್. ಮತ್ತೆ ಯಾಕೆ ವಿಡಿಯೋ ಹಾಕ್ಸ್ಕೊಳಕ ಮಾಡಿದ್ದು? ಹಾಕಿಸ್ಕೊಳಕಲ್ಲ ಸರ್, ಮತ್ತೆ ನನಗೆ ಮತ್ತೆ ನಿಮ್ ಮನೆಯವ್ರು ಬೈದ್ರೆ ಏನ್ ಮಾಡ್ತೀಯ? ಏಯ್, ನಮ್ ಮನೆ ವಿಚಾರ ಯಾಕೋ ಹೇಳ್ದೆ ಅಂತ. ಇಲ್ಲ ಇಲ್ಲ ಸರ್, ನಮ್ಮ ನನ್ನ ಒಳಾತ್ಮಕ್ಕೆ ಸ್ವಲ್ಪ ನೆಮ್ಮದಿ ಇರಲಿಲ್ಲ ಸರ್. ನಿಮ್ ವಿಡಿಯೋ ನಾನು ಸುಮಾರು 2018 ಇಂದ ನೋಡ್ತಾ ಇದ್ದೀನಿ ಸರ್, ನನ್ನ ಗ್ರಾಜುಯೇಷನ್ ಫೈನಲ್ ಇಯರ್ ಇಂದ ನೋಡ್ತಾ ಇದ್ದೀನಿ. ಆಯ್ತು, ಇನ್ ಮೇಲಿಂದ ಸ್ವಲ್ಪ ಮರ ಗಿಡ ಕಾಪಾಡು, ಪ್ರಾಣಿ ಸರ್, ಪಕ್ಷಿನ. ನಮ್ದು ಮಧುಗಿರಿನೇ ಕರ್ನಿ ಸರ್, ಮಧುಗಿರಿನೇ ಸರ್, ಮಧುಗಿರಿ. ಏನ್ ಮಾಡಿದ್ಯಾ, ಬೋರ್ಡ್ ಬೆಟ್ಟ ಮಾಡಿಟ್ಟಿದ್ಯಾ ಅಲ್ಲಿ? ಒಂದ್ ಮರ ಇಲ್ಲ ಅಲ್ಲಿ, ನಾಚಿಕೆ ಆಗ್ಬೇಕು ನಿನ್ಗೆ. ಅಲ್ಲಿ ಕೆಳಗಡೆ ಒಂದು ವೃಕ್ಷರಕ್ಷ ಪುಷ್ಕರಣಿ ನಾವು ಇದೆ, ಸ್ಟಾರ್ಟ್ ಎಷ್ಟು ಕಣ ಮಾಡಿದ್ವಿ ಇದೆ. ಸರ್. ಮತ್ತೆ ಬೆಟ್ಟದ ಬುಡದಲ್ಲಿ ಒಂದು 1000 ವರ್ಷದ ಮರ ಇದೆ, ನಾವೆಲ್ಲ 8 ಜನ ಹಗ್ಗು ಮಾಡಿದ್ವಿ, ಅಷ್ಟು ದೊಡ್ಡ ಮರ ಅದು. ಅದನ್ನೆಲ್ಲ ಏನೋ ಮಾಡ್ತಾ ಇದೀರಿ ನೀವು. ಆ ಕೆಳಗಡೆ ಒಂದು ರಾಜರು ಮಾಡಿರೋ ಒಂದು ಪುಷ್ಕರಣಿ ಇದೆ ನೋಡಿದ್ಯಾ, ಅದ್ರ ಬುಡದಲ್ಲಿರೋ ಎಷ್ಟು ಮರಗಳ ನೋಡಿದ್ವಿ ಪ್ರಾಬ್ಲಮ್ ಅಲ್ಲಿದೆ, ಏನೋ ಮಾಡ್ತಿದ್ಯಾರ ನೀವು. ಸರ್, ಪ್ರೇಮಿಗಳೆಲ್ಲ ಅಲ್ಲಿ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ ಸರ್. ಇಷ್ಟ ಬಂದಂಗೆ ಮಾತಾಡ್ಬೇಡ. ನೀವು ಎಷ್ಟು ಪುಣ್ಯ ಮಾಡಿದ್ರೆ ಪ್ರಪಂಚದಲ್ಲೇ ಸಿಗೀರಿಯ, ರಾವಣಾಸುರನ ಪ್ಯಾಲೇಸ್ ಇದ್ದ ಸಿಗೀರಿಯ ಬಿಟ್ರೆ ಅತ್ಯಂತ ಬೃಹದಾಕಾರದ ಏಕಶಿಲಾದ್ರಿ ಮಧುಗಿರಿ ಕಣ, ಅದನ್ನ ಗೌರವ ಕಾಪಾಡ್ರು. ಏ, ಹೆಂಗಿಂತ ಸರ್, ಇಡ್ರಪ್ಪನ ಇಡ. ಥ್ಯಾಂಕ್ ಯು ಸರ್.